ಗಂಡು ಮಕ್ಕಳು ಇಬ್ಬರು ಮುಂದೆ ಜಾಸ್ತಿ ಹೊತ್ತು ನಿಂತ್ಕೋಬಾರ್ದ್ರಿ. ಯಾರ್ಯಾರ ಮುಂದೆ? ಒಂದು ಕನ್ನಡಿ ಮುಂದೆ, ಇನ್ನೊಂದು. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರಾ ಫಿಲ್ಮಿ ಬೀಟ್ ಕನ್ನಡ ವಿಶೇಷ ಕಾರ್ಯಕ್ರಮ. ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷ ಟೀಮ್ ಇದೆ. ಸ್ಯಾಂಡಲ್ವುಡ್ ಅಂತ ಅಂದ್ರೆ ಸಾಕು, ದಿನಕ್ಕೊಂದು ಸಿನಿಮಾಗಳು ಸೆಟ್ ಇರ್ತಾ ಇರುತ್ತೆ. ಹೊಸಬರದು ಸ್ಟಾರ್ ಹೀರೋಗಳ ಸಿನಿಮಾಗಳು ಸೆಟ್ ಇರ್ತಿರುತ್ತೆ. ವಾರಕ್ಕೊಂದಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಹೊಸಬ್ರ ಸಿನಿಮಾ ತಮ್ಮ ಕನಸನ್ನ ನನಸಾಗಿಸ್ಕೊಳ್ಬೇಕು ಅಂತ ವರ್ಷಾನುಗಟ್ಲೆ ಈ ಸಿನಿಮಾಗೋಸ್ಕರ ಕೆಲಸ ಮಾಡಿ ಸದ್ಯ ಇದೀಗ ಸಿನಿಮಾದ ಹಾಡು ಕೂಡ ರಿಲೀಸ್ ಆಗಿದೆ. ಸಿನಿಮಾ ರಿಲೀಸ್ಗೂ ಕೂಡ ಹತ್ತಿರವಾಗಿದೆ. ತುಂಬಾ ಸ್ಟ್ರಗಲ್ ಇಂದ ಬಂದಂತಹ ಸಿನಿಮಾ ಜನರ ಮೆಚ್ಚುಗೆಗೂ ಕೂಡ ಪಾತ್ರವಾಗ್ತಾ ಇದೆ. ಅದು ಬೇರೆ ಯಾವುದೂ ಅಲ್ಲ, ಚಾಂದಿನಿ ಬಾರ್ ಅನ್ನುವಂತಹ ವಿಭಿನ್ನ ಟೈಟಲ್ ಅನ್ನ ಇಟ್ಕೊಂಡು, ಕ್ಯಾಚಿ ಟೈಟಲ್ ಅನ್ನ ಇಟ್ಕೊಂಡು ಬಂದಿರುವಂತಹ ತಂಡ, ಹೊಸಬರ ತಂಡ. ಸೊ ಇವತ್ತು ನಮ್ಮನ್ನ ಜಾಯಿನ್ ಆಗಿದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ಚಾಂದಿನಿ ಬಾರ್ ಯಾವತ್ತು ರಿಲೀಸು, ಯಾಕೆ ನೋಡ್ಬೇಕು ಜನ, ಸಿನಿಮಾದಲ್ಲಿ ಏನ್ ಹೇಳಕ್ ಹೊರಟಿದ್ದಾರೆ, ಅದೆಲ್ಲವನ್ನು ಕೂಡ ಇವತ್ತು ಮಾತನಾಡೋದಕ್ಕೆ ಇವತ್ತು ನಮ್ ಜೊತೆಗೆ ಸಿನಿಮಾದ ನಿರ್ದೇಶಕರು ಹಾಗೂ ನಟರು ಕೂಡ ಆಗಿರುವಂತಹ ರಾಘವೇಂದ್ರ ಕುಮಾರ್ ಅವರಿದ್ದಾರೆ. ಹಾಗೆ ಅವ್ರ ಜೊತೆಗೆ ನಮ್ಮನ್ನ ಇವತ್ತು ಜಾಯಿನ್ ಆಗಿರುವಂತವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಭರತ್ ಕುಮಾರ್ ಅವರು. ಹಾಗೆ ಅವರು ಈ ಸಿನಿಮಾದಲ್ಲಿ ಅಭಿನಯವನ್ನ ಕೂಡ ಮಾಡಿದ್ದಾರೆ. ಸೊ ಅವರಿಬ್ಬರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ ಮೊದಲಿಗೆ. ಸರ್, ಇಬ್ಬರಿಗೂ ಕೂಡ ವೆಲ್ಕಮ್. ನಮಸ್ತೆ. ಮೊದಲನೇದಾಗಿ ನಾವು ನಿಮ್ಮ ಫಿಲ್ಮಿ ಬಿಟ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದ್ರೆ ಹೊಸ ಟೀಮ್ನ ಗುರುತಿಸಿ ಇಲ್ಲಿ ಕರ್ಕೊಂಡ್ಬಂದು ಈ ತರ ಒಂದು ಇಂಟರ್ವ್ಯೂ ಮಾಡ್ತಾ ಇರೋದಕ್ಕೆ ಇಡೀ ತಂಡಕ್ಕೆ ನಾವು ನಮ್ಮ ತಂಡದಿಂದ ಧನ್ಯವಾದಗಳನ್ನ ತಿಳಿಸ್ತೀವಿ. ಹೊಸಬರನ್ನ ಜನಕ್ಕೆ ಪರಿಚಯ ಮಾಡಿದ್ರೆ ನಮಗೂ ಖುಷಿನೇ, ಯಾಕಂತಂದ್ರೆ ಅದರ ಸ್ಟ್ರಗಲ್ ಎಷ್ಟಿರುತ್ತೆ, ಹೊಸದಾಗಿ ಬಂದಾಗ ಯಾವ ರೀತಿಯಾಗಿ ಸ್ಟ್ರಗಲ್ ಮಾಡ್ತಾರೆ ಅಂತ ನಮಗೂ ಕೂಡ ಗೊತ್ತಿರುತ್ತೆ. ನಮ್ಮ ಸಾಂಗ್ ಕೂಡ ಮೊನ್ನೆ ರಿಲೀಸ್ ಆಯ್ತು, ಫುಲ್ ಸೌಂಡ್ ಮಾಡ್ತಾ ಇದೆ, ಎಲ್ಲರಿಂದ ಕೂಡ ಮೆಚ್ಚುಗೆ ಕೂಡ, ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾ ಸೌಂಡ್ ಮಾಡ್ತಾ ಇದೆ. ಸೊ ಹಂಗಾಗಿ ನಿಮ್ನ ಇವತ್ತು ನಿಮ್ಮ ಸಾಂಗ್ ನಿಮ್ನ ಇವತ್ತು ನಮ್ಮ ಬಂದಿದೆ. ಸೊ ನಿರ್ದೇಶಕರೇ, ನೀವು ಹೇಳಿ, ಹೊಸ ಸಿನಿಮಾ, ಹೊಸ ತಂಡ ಕೂಡ ಹೌದು, ನೀವು ಕೂಡ ಹೊಸಬ್ರೆ ಇಂಡಸ್ಟ್ರಿಗೆ. ಸೊ ಈ ಸಿನಿಮಾ ಚಾಂದಿನಿ ಬಾರ್ ಅಂತ ಮಾಡ್ಬೇಕು ಅಂತ ಅನ್ಸಿದ್ ಯಾಕೆ ನಿಮ್ಗೆ? ಚಾಂದಿನಿ ಬಾರು, ಚಾಂದಿನಿ ಬಾರ್ ಟೈಟ್ಲು, ಅದ್ರ ಜೊತೆಗೆ ಸಬ್ ಟೈಟ್ಲು ಇದೆ, ಸರ್ವೇ ಜನೋ ಸುಖಿನೋ ಭವಂತು ಅಂದ್ಬಿಟ್ಟು ಎಲ್ರಿಗೂ ಒಳ್ಳೇದು ಮಾಡೋದು ಅಂತ. ಅದು ಎಲ್ರಿಗೂ ಒಳ್ಳೇದು ಬಯಸಂದ್ರೆ ಚಾಂದಿನಿ ಬಾರು ಒನ್ ಲೈನಲ್ಲಿ ಹೇಳೋದು ತುಂಬ ಕಷ್ಟ, ಯಾಕಂದರೆ ಇದು ಕಥೆಯಿಂದ ಮಾಡಿರೋ ಸಿನಿಮಾ ಅಲ್ಲ, ಕ್ಯಾರೆಕ್ಟರ್ಗಳಿಂದ ಮಾಡಿರೋವಂಥ ಸಿನಿಮಾ ಇದು. ಯಾಕಂದರೆ ತುಂಬ ಕ್ಯಾರೆಕ್ಟರ್ಗಳು ಬಂದೋಗುತ್ತೆ ಸಿನಿಮಾದಲ್ಲಿ. ಒಂದು 50 ಜನ ಆ್ಯಕ್ಟ್ರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅಂದರೆ ಆ ಒಂದು 10 ಕ್ಯಾರೆಕ್ಟ್ರು ಲೀಡ್ ಮಾಡ್ತಾ ಹೋಗ್ತದೆ. ನಾವು ಯಾವಾಗ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಎಷ್ಟು ದೊಡ್ಡ ಸಿನಿಮಾಗಳನ್ನ ಮಾಡೋಕ್ಕಾಗಲ್ಲ, ಯಾಕಂದರೆ ಹೊಸಬ್ರೆ ಎಲ್ಲರೂ ಇರೋದ್ರಿಂದ ಒಂದು ಕ್ಯಾರೆಕ್ಟರ್ ಮೇಲೆ ಸಿನಿಮಾ ಹೇಳ್ಕೊಂಡು ಹೋಗ್ತೀವಿ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ. ಅಷ್ಟಕ್ಕೆ ಅದಕ್ಕೋಸ್ಕರ ಅಷ್ಟು ಕ್ಯಾರೆಕ್ಟರ್ಗಳನ್ನ ತಗೊಂಬಂದ್ಬಿಟ್ಟು ಎಲ್ಲನೂ ಬಾರಿಗೆ ಸೇರಿಸ್ತೀನಿ. ಆ ಬಾರಿಂದ ಏನೇನಾಗುತ್ತೆ, ಎಲ್ಲರೂ ಬಾರಿಗೆ ಸೇರಿಸಬಾರ್ದು ಅಂತ ಮನೆಯವರೆಲ್ಲ ಕಾಯ್ತಿದ್ರೆ ನೋಡಿ, ಇವರೆಲ್ಲರೂ ಬಾರಿಗೆ ಸೇರಿಸಿದರೆ ಎಂತ ಅನ್ಯಾಯ ಮಾಡ್ಬಿಟ್ಟಿದ್ದಾರೆ. ಅನ್ಯಾಯ ಇಲ್ಲ, ಎಲ್ಲರಿಗೂ ನ್ಯಾಯ ಒದಗಿಸಿದೀವಿ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕೂಡ ಜಸ್ಟಿಫಿಕೇಶನ್ ಕೊಡ್ತಾ ಹೋಗ್ತೀವಿ, ಏನಕ್ಕೆ ಬಾರಿಗೆ ಬಂದರು, ಆ ಬಾರಿಂದ ಏನಾಯಿತು ಅಂದರೆ. ಇದು ಒಂದು ಬಸ್ ಸ್ಟ್ಯಾಂಡ್ ಥರ, ಈಗ ಜನ ಬಸ್ಗೆ ಬರ್ತಾರೆ, ಬಸ್ ಹತ್ಕೊಂಡು ಹೋಗ್ತಾರೆ, ತಿರ್ಗಾ ಏನೋ ಕೆಲಸ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಮನೆಗೆ ಹೋಗ್ತಾರೆ. ಆ ಥರ ಈ ಚಾಂದಿನಿ ಬಾರ್ ಅಂತ ಏನಿದೆ ಒಂದು ಅಂಗಡಿ ಬಾರು, ಅದನ್ನ ಬಸ್ ಸ್ಟ್ಯಾಂಡ್ ಥರ ಬಳಸ್ಕೊಂಡಿದ್ದೀನಿ. ಎಷ್ಟು ಜನ ಬೇಕಾದ್ರೂ ಹತ್ತು ಹೋಗ್ಬೋದು, ಎಷ್ಟು ಜನ ಬೇಕಾದ್ರೂ ಇಳ್ಕೊಬೋದು. ಇಲ್ಲಿ ಯಾರು ಆ ಸಾಂಗಲ್ಲೇ ನಿಮಗೆ ಗೊತ್ತಿದೆ, ಇಲ್ಲಿ ಜಾತಿ ಧರ್ಮ ಲೆಕ್ಕ ಇಲ್ಲ, ಎಲ್ಲ ನಮ್ಮವರೇ ಅನ್ನೋದು ಲೈನ್ಗಳೆಲ್ಲ ಹೇಳ್ಬಿಟ್ಟಿದ್ದು ನಾವು. ಕತೆ ಏನು ಅಂದ್ಬಿಟ್ಟು ಸಾಂಗಲ್ಲಿ ರಿವ್ಯೂ ಮಾಡಿಬಿಟ್ಟಿದ್ವಿ, ಅದನ್ನು ಎಕ್ಸ್ಟ್ರಾ ಹೇಳಬೇಕು ಅಂತ ಹೋದಾಗ ಕತೆ ಇನ್ನೂ ಬಿಟ್ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಚಾಂದಿನಿ ಬಾರ್ ಚೆನ್ನಾಗಿ ಬಂದಿದೆ ಜನ. ಈಗ A2 ಮ್ಯೂಸಿಕಲ್ಲಿ 10th ಸಾಂಗ್ ರಿಲೀಸ್ ಆಯಿತು, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ, ಟ್ರೆಂಡಿಂಗ್ ಕೂಡ ಆಗಿತ್ತು. ಆಡಿಯೋದವ್ರು ಕೂಡ ಫೋನ್ ಮಾಡಿ, ಇಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಾಂಗು, ತುಂಬ ಕ್ಯಾಚ್ ಆಗಿದೆ. ಆಮೇಲೆ ತುಂಬ ಫೋನ್ಗಳು, ಮೆಸೇಜ್ಗಳು, ಈಗ ಸೋಷಿಯಲ್ ಮೀಡಿಯಾ ನಿಮಗೆ ಗೊತ್ತಲ್ಲ, ಒಂದು ಸಾಂಗ್ ಹೋಗ್ತು ಅಂದರೆ ಎಲ್ಲ ಕಡೆ ಮೆಸೇಜ್ಗಳು ಬರ್ತಾನೆ ಇರ್ತವೆ. ತುಂಬ ರೆಸ್ಪಾನ್ಸ್ ಇದೆ, ತುಂಬ ಖರ್ಚು ಮಾಡಿದ್ದೀರಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಒಳ್ಳೆ ಟೀಮ್ ಇಂಥ ಮೇಕಿಂಗ್ ಎಷ್ಟು ಚೆನ್ನಾಗಿದೆಯಲ್ಲ, ಸಿನಿಮಾ ಹೇಗೆ ಮಾಡಿದ್ದೀರಾ ಅಂದ್ಬಿಟ್ಟು ನಾವು ತುಂಬ ಇದು ಪ್ರಮೋಷನ್ ಕೂಡ ಬೇರೆ ಎಲ್ಲ ಬಾರ್ ಹುಡುಗರಿಗೆಲ್ಲ ಸಾಂಗ್ಗಳ ಕೇಳಿಸಿ ಫಸ್ಟು ಅವರ ರೆಸ್ಪಾನ್ಸ್ ಎಲ್ಲ ತೊಗೊಂಡು ಅದನ್ನು ಫಸ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಿಟ್ಟು ಹಂಗೆ ಸಾಂಗ್ ಇದು ಚೆನ್ನಾಗಿ ಹೋಗೋದಕ್ಕೆ ಅದಕ್ಕೆ ಕಾರಣ ಆಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಭರತ್ ಅವರೇ, ನೀವು ಚಾಂದಿನಿ ಬಾರಿಗೆ ಬಂದಿದ್ದೀರಾ, ಸೊ ಹೆಂಗಿತ್ತು ಚಾಂದಿನಿ ಬಾರಲ್ಲಿ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತ? ಅಲ್ಲ, ನಿಮ್ಮನ್ನ ಈಗ ಚಾಂದಿನಿ ಬಾರಿಗೆ ಅಂದ್ರೆ, ನಮ್ಮ ಚಾಂದಿನಿ ಬಾರಲ್ಲಿ ಏನಿಲ್ಲ ಅಂತ ಹೇಳಕ್ ಆಗಲ್ಲ, ಎಲ್ಲಾನು ಇದೆ. ಪ್ರತಿಯೊಂದು ತಾಯಿ ಸೆಂಟಿಮೆಂಟ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಲವ್ ಇರ್ಬೋದು, ಪ್ರತಿಯೊಂದು ವಿಷಯನು ನಾವು ವ್ಯಕ್ತಿಗತವಾಗಿ ಅಂದ್ರೆ ನಿಮ್ಗೆ ಇನ್ಕ್ಲೂಡ್ ಆಗ್ಬೇಕು ನಮ್ಮ ಕತೆ. ಒಬ್ಬ ಪಾತ್ರಧಾರಿ ಬಂದ ಮಾಡ್ದ ಹೋದ ಅನ್ನಂಗಿರ್ಬಾರ್ದು, ನಾನೇ ಆ ಪಾತ್ರದಲ್ಲಿ ಇದೀನು ಅನ್ನೋ ರೀತಿ ನಾವು ಈ ಕತೆನ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಒಂದೂವರೆ ತಿಂಗಳು ರಿಹರ್ಸಲ್ ಮಾಡಿಸಿ ಲೈವ್ ಆಗಿ ನಮ್ಮ ಚಾಂದಿನಿ ಬಾರ್ ಬಾರಲ್ಲಿ ನಡೆಯುವಂಥ ಲೈವ್ ಕತೆಗಳನ್ನೇ ಕಂಟೆಂಟ್ ಆಗಿ ಇಟ್ಕೊಂಡು ಅದ್ರ ಮೇಲೆ ಹೆಣ್ದಿರುವಂಥ ಕತೆ ಇದು. ತುಂಬ ಚೆನ್ನಾಗಿ ಬಂದಿದೆ,
ನಮ್ಮ ಚೇತನ್ ಶರ್ಮಾ ಕ್ಯಾಮ್ರಾಮನ್ ಅವರು ತುಂಬ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ನಮ್ಮ ಎಡಿಟ್ರು ಬಿ ಎಸ್ ಕೆಂಪರಾಜ್ ಅವರು ತುಂಬ ದೊಡ್ಡ ಎಡಿಟ್ರು. ನಮ್ಮ ಯುವಕ ತಂಡಗಳಿಗೆ ಬೆನ್ ತಟ್ಟಿ ಅವರೇ ನಮ್ಮ ಬೆನ್ನೆಲುಬು ಅಂತ ಹೇಳ್ಬೋದು. ಸಿನಿಮಾಗೆ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಕಲಾವಿದರು ಸಹ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾಗೆ ಇನ್ನೊಂದು ಮುಖ್ಯ ಜೀವಾಳ ಅಂದರೆ ಆರ್ ಆರ್ ಮ್ಯೂಸಿಕ್ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹಿಂದೆ ರಾಜನ್ ನಾಗೇಂದ್ರ ಅಂತ ಇದ್ರು, ಹಾಗೆ ಈಗ ನಮ್ಮ ಸಿನಿಮಾದಿಂದ ವಿಶಾಖ್ ಕಾರ್ತಿಕ್ ಅಂತ ಅಣ್ಣ ತಮ್ಮಂದ್ರು ಶಿವಮೊಗ್ಗದವರು, ಅವರನ್ನ ನಾವು ಪರಿಚಯಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ನೋಡ್ಬೇಕು, ನೋಡೋಣ ಜನ ಏನ್ ಹೇಳ್ತಾರೆ ಅದ್ರ ಮೇಲೆ ಡಿಸೈಡ್ ಆಗ್ತದೆ. ಸಾಂಗ್ ಅಂತೂ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಟೈಟಲ್ ಟ್ರ್ಯಾಕ್ ಮುಂದಿನ ದಿನಗಳಲ್ಲಿ ಇನ್ನೊಂದು ಸಾಂಗ್ ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ನೋಡೋಣ, ಜನಗಳಿಗೆ ಬಿಟ್ಟದ್ದು. ನಮ್ ಮಗುನ ಅವ್ರ ಮಡ್ಲಿಗೆ ಹಾಕಿದೀವಿ, ಬೆಳೆಸೋದು ಅವ್ರು ಬಿಟ್ಟದ್ದು. ಚೆನ್ನಾಗಿ ಬೆಳೆಯುತ್ತೆ ಅಂತ ಅನ್ಕೊಂಡಿದೀವಿ ನಾವು ಸಹ. ಸೊ ಒಂದ್ ಸಿನಿಮಾ ಮಾಡ್ಬೇಕಂತಂದ್ರೆ ಒಂದು ಪ್ರೇರಣೆ ಅಂತ ಇರುತ್ತೆ. ಇವಾಗ ಒಂದ್ ಲವ್ ಸ್ಟೋರಿ ಮಾಡೋರಿಗೆ ಹಿಂದೆ ಏನಾದ್ರು ಒಂದ್ ಆಗಿರುತ್ತೆ, ಅದನ್ನ ತಂದ್ಬಿಟ್ಟು ಮೂವಿ ಮಾಡಿದ್ರೆ ಆತರ ಏನಾದ್ರು ಒಂದ್ ಸ್ವಲ್ಪ ಪ್ರೇರಣೆ ಇಟ್ಕೊಂಡೆ ಸಿನಿಮಾ ಮಾಡ್ತಾರೆ. ಸೊ ನೀವು ಚಾಂದಿನಿ ಬಾರ್ ಅಂತ ಇಟ್ಕೊಂಡೆ, ನಿಮ್ಗೆ ಏನಾದ್ರು ಪ್ರೇರಣೆ ಇತ್ತಾ? ಪ್ರೇರಣೆ ತುಂಬಾ ಇದೆ ಮೇಡಮ್. ಆಕ್ಚುಲಿ ನಾನು ಈ ವಿಷಯ ಎಲ್ಲೂ ಹೇಳಿಲ್ಲ. ಆಕ್ಚುಲಿ ನಾನು ಒಬ್ಬ ಬಾರಲ್ಲಿ ಕೆಲಸ ಮಾಡ್ಕೊಂಡೆ ಈ ಸಿನಿಮಾಗೆ ಬಂದಿರೋದು. ಹಂಗಾಗಿ ಇದು 2004 ನಾನು ಪಿ ಯು ಸಿ ಮುಗಿಸ್ಬಿಟ್ಟು ನಮ್ಮದು ಮೈಸೂರು ಪಕ್ಕ ತೊಂಡಾಳನ ಒಂದು ಹಳ್ಳಿ, ಅಲ್ಲಿಂದ ನಾವು ಟ್ರಾವೆಲಿಂಗ್ ಶುರು ಮಾಡ್ತೀವಿ. ಎಜುಕೇಷನ್ ಎಲ್ಲ ಬಿಟ್ಟು 2004 ಒಂದು ಬಾರಿಗೆ ಬಂದು ಕೆಲಸ ಸೇರ್ಕೊತೀವಿ. ಅವಾಗ ಆ ಸಿನಿಮಾ ಐಡಿಯಾಗಳಂತ ಏನೂ ಇರಲಿಲ್ಲ ಸರಿ ಅಂದ್ಬಿಟ್ಟು. ನಾನು ನಮ್ಮ ಜೀವನಗಳ ಆಗು ಹೋಗುಗಳಿಗೆ ಏನೇನಿದೆ ಅದನ್ನೆಲ್ಲ ಆದಮೇಲೆ ಆಕ್ಚುಲಿ ನಾನು ತುಂಬ ಚೆನ್ನಾಗಿ ಬರೀತಿದ್ದೆ. ಬರೆಯೋದು ಅಂದರೆ ಗ್ರಾಮೀಣ ಪ್ರತಿಭೆಗಳಾಗಿರೋದು ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ತುಂಬ ಅದಕ್ಕೆಲ್ಲ ಕಾಪಿ ರೈಟಿಂಗ್ ಹಾಳು ಅದೆಲ್ಲ ಬರ್ತಿದ್ರಲ್ಲ, ಅದು ನಮ್ಮ ರೈಟಿಂಗು ತುಂಬ ಚೆನ್ನಾಗಿ ಬರೆಯೋಕ್ಕೆ ಕಾರಣ ಆಯಿತು ಅನಿಸುತ್ತೆ. ಅದು ತಗೊಂಬಂದು ನಾನು ಇಲ್ಲಿ ಬಾರಲ್ಲಿ ಬರೆಯೋಕೆ ಶುರು ಮಾಡಿದಾಗ ಎಲ್ರಿಗೂ ರೈಟಿಂಗ್ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಒಂದು ಲೆಕ್ಕಾಚಾರ, ಇಷ್ಟು ಬಾಟ್ಲು ಓದೋ, ಇಷ್ಟು ಬಾಟ್ಲು ಆಯಿತು, ಇಷ್ಟಿದೆ ಇಂಡಿ ನೀವು ಎಲ್ಲರಿಗೂ ಒಂದಿನ ಓನರ್ಗೆ ಲೆಕ್ಕ ಕೊಡ್ಬೇಕಲ್ಲ. ಅಂದರೆ ತುಂಬ ಪ್ರೋಸೆಸ್ ಇದೆ ಬಾರದು, ಅದೆಲ್ಲ ಹೇಳಿದ್ರೆ ಕೆಲವ್ರಿಗೂ ಅರ್ಥ ಆಗಲ್ಲ. ಅದೇನಿದ್ರು ಹೋಗಿ ಎಂಜಾಯ್ ಮಾಡುವುದು ಅಷ್ಟೇನೇ ಇದು. ಹಂಗಿರುವಾಗ ಅಲ್ಲಿ ನನ್ನ ಸ್ನೇಹಿತರು ಒಬ್ಬರು ಇಬ್ಬರು ಇದ್ದಾರೆ, ರವಿ ಮತ್ತು ಸ್ವಾಮಿ ಅಂದ್ಬಿಟ್ಟು, ಅವ್ರು ಯಾವಾಗ ನಾವು ಜೊತೆಲೇ ಇರೋವು. ಅವರು ನನ್ನ ರೈಟಿಂಗ್ ಎಲ್ಲ ನೋಡ್ಬಿಟ್ಟು, ಸರ್ ನೀವು ತುಂಬ ಚೆನ್ನಾಗಿ ಬರೀತೀರಾ, ಯಾಕೆ ಸಿನಿಮಾಗೆ ಟ್ರೈ ಮಾಡಬಾರ್ದು ಅಂತ ಹೇಳಿದ್ರು. ನಾನು ಅವ್ರಿಗೆಲ್ಲ ಒಂದು ದಿನ ಎರಡು ದಿನ ಎಲ್ಲ ಚೆನ್ನಾಗಿ ಓದಿದ್ದೀನಿ, ನಾವು ಎಲ್ಲಿ ಸಿನಿಮಾ ಎಲ್ಲಿ ಏನೋ ಕೆಲಸ ಮಾಡ್ಕೊಂಡಿದ್ವಿ ಬಡ ಸುಮ್ಮನಿರಪ್ಪ ಅಂತ. ಅದೇನೋ ಆ ಮಾತು ನಮ್ಮೊಳಗಡೆ ಒಂದು ಏನೋ ಒಂದು ಇದೊಂಥರ ಬೀಜ ಬಿತ್ತದಂಗೆ ಆಯಿತು. ಸರಿ ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬಂದ್ಬಿಟ್ಟು ನನಗೆ ಅವಾಗ ವಾರಕ್ಕೆ ಒಂದೇ ದಿನ ರಜಾ ಕೊಡ್ತಿದ್ದೆ ಸೋಮ ಸೋಮವಾರ ಮಾತ್ರ. ಸರಿ ಅಂದ್ಬಿಟ್ಟು ಬರೋದು ಬೆಳಗ್ಗೆ 6 ಬರೋದು, ಸಂಜೆ ತನಕ ಗಾಂಧಿನಗರ ಸುತ್ತೋದು, ರಾಜ್ಕುಮಾರ್ ಸಮಾಧಿ ಅವರು ಅಲ್ಲಿ ಹೋಗೋದು, ಅಣ್ಣವ್ರ ಸಮಾಧಿ ಹತ್ರ, ಆಮೇಲೆ ಸ್ಟುಡಿಯೋಗಳಿಗೆಲ್ಲ ಹೋಗೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ. ಮಾಡಾದ್ಮೇಲೆ ಇದು ಯಾಕೋ ವರ್ಕ್ ಆಗಲ್ಲ ಅಂತ ಅನ್ನಿಸ್ತು. ಸರಿ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಒಬ್ಬರು ಮಾದೇವ್ ಅಂತ ಅಲ್ಲೇ ಎಣ್ಣೆ ಹೊಡಿಯಕ್ಕೆ ಬಿತ್ತಿದ್ರು. ಅವರು ಒಂದು ಅವರು ರಘು ನೀ ಸುಮ್ಮನೆ ಏನಕ್ಕೆ ಹಿಂಗೆ ಹುಡುಕ್ತೀಯಾ, ಇಲ್ಲಿ ರಾಜ್ಕುಮಾರ್ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅಲ್ಲೋಗಿ ಒಂದ್ಸರಿ ಮೀಟ್ ಮಾಡೋ ನಿನಗೆ ಏನಾದ್ರು ಅನುಕೂಲ ಆಗ್ಬೋದು ಅಂತ. ನಾನು ಇಮಿಡಿಯೇಟ್ಲಿ ಬಂದು ಅಲ್ಲಿ ನಟರಾಜ್ ಶಿವ ಅಂತ ಇದ್ದಾರೆ, ಅವ್ರನ್ನ ಮೀಟ್ ಮಾಡಿದೆ. ಸರ್ ನೇನು ಥರ ಹಿಂಗೆ ಈಗ ಸದ್ಯಕ್ಕೆ ನಾನು ಬಾರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಚಾಮುಂಡೇಶ್ವರಿ ಅಂದ್ಬಿಟ್ಟು, ಈಗ ಸಿನಿಮಾ ಆಸಕ್ತಿ ಇದೆ ಅದಕ್ಕಾಗಿ ಯಾರನ್ನ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಅವರು ಫಸ್ಟು ಎಲ್ಲರನ್ನೂ ಸುಮ್ಮನೆ ಸೇರಿಸ್ಕೊಳ್ಳಲ್ಲ, ಅವರು ಸುಮ್ಮನೆ ಏನಾದ್ರು ಒಂದು ಜೀವನಕ್ಕೆ ಏನಾದ್ರು ಒಂದು ಆಧಾರ ಅನ್ನೋದು ಇರಬೇಕು. ಸರಿ ಹಾಗಾದರೆ 3-6 ತನಕ ಕ್ಲಾಸ್ ಇರುತ್ತೆ, ನೀವು ಬಂದು ಜಾಯ್ನ್ ಆಗಿ ಅಂತ ಹೇಳಿದ್ರು. 1 ಅಲ್ಲಿ ನಾನು ಡಿಪ್ಲೊಮಾ ಮಾಡಿದೆ ರಾಜ್ಕುಮಾರ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ. ಸರಿ ಅದಾದಮೇಲೆ ಅವ್ರದ್ದೇ ತಂಡ ಬರಗೂ ರಾಮಚಂದ್ರಪ್ಪ ಅವರು ಸೀನಿಯರು, ಗೊತ್ತೇ ಇದೆ ಅವ್ರ ಬಗ್ಗೆ ನಾನು ಹೇಳಂಗೇ ಇಲ್ಲ. ಅವ್ರದ್ದು ಅಂಗುಲಿ ಮಾಲಾ ಅಂದ್ಬಿಟ್ಟು ಸಾಯಿ ಕುಮಾರ್ ಇರೋ ಅದ್ರ ಜಯಂತಿ ಅಮ್ಮ ಮಾಡಿದರು ಅಲ್ಲಿ. ಅದಕ್ಕೆ ಅಷ್ಟೆಂಡ್ ಡೈರೆಕ್ಟ್ರಾಗಿ ನಾನು ಜಾಯ್ನ್ ಆದೆ. ಅದಾದಮೇಲೆ ಅದು ಮುಗೀತು. ಶ್ರವಣಿ ಸುಬ್ರಹ್ಮಣ್ಯ ಅಂದ್ಬಿಟ್ಟು ಮೈಸೂರಲ್ಲಿ ಶೂಟಿಂಗು, ಮಂಜು ಸ್ವರಾಜ್ ಅವರು ಅಲ್ಲಿ ನನ್ನ ಸ್ನೇಹಿತರಿದ್ದು ಒಬ್ಬರು ಸೂರ್ಯಶೇಖರ್ ಅಂದ್ಬಿಟ್ಟು ಅವರು KGF ಎಲ್ಲ ಮಾಡಿದ್ದಾರೆ. ಅವರು ನಮ್ಮದು ಭೇಟಿ ಆದಮೇಲೆ ಅವರು ಮಂಜು ಸ್ವರಾಜ್ ಅವ್ರ ಸರ್ನ ಮೀಟ್ ಮಾಡಿಸಿ, ಸರ್ ಹಿಂಗೆ ನಮ್ಮ ಹುಡುಗ ಈಗ ಆಲ್ರೆಡಿ ಅಂಗುಲಿ ಮಾಲ ಅಂದ್ಬಿಟ್ಟು ಬರಗೂರ್ ಸರ್ ಹತ್ರ ವರ್ಕ್ ಮಾಡಿದ್ದಾರೆ. ಅಂದಮೇಲೆ ಅವರು ಹೆಸರಿ ಮಾಡಿ ಇರ್ಗು ಅಂತ ಹೇಳಿದ್ರು, ಅವ್ರ ಜೊತೆ ಕಂಟಿನ್ಯೂ ಶುರುವಾಯಿತು. ಅವ್ರ ಜೊತೆ 3 ಸಿನಿಮಾ ಬ್ಯಾಕ್ ಟು ಬ್ಯಾಕು, ಶ್ರವಣಿ ಸುಬ್ರಹ್ಮಣ್ಯ, ಪಟಾಕಿ, ಶ್ರೀಕಂಠ, ಈ 3 ಸಿನಿಮಾಗಳು ಅವ್ರ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ತು. ಅದಾದಮೇಲೆ ಒಬ್ರು ಇಂದು ಕೃಷ್ಣ ಅಂದ್ಬಿಟ್ಟು ನಮ್ಮ ಸ್ನೇಹಿತರು, ಅವ್ರದ್ದು ಒಂದು ಮದುವೆ ಅಂತ ಒಂದು ಸಿನಿಮಾ ತುಂಬ ಚೆನ್ನಾಗಿ ಅದು ಹಳ್ಳಿಲಿ ಮಾಡಿದಂಥದ್ದು, ಅದು ಆ ಸಿನಿಮಾನ ಮಾಡಿದ್ವಿ. ಆಮೇಲೆ ನಮಗೊಂದು ಕಾನ್ಫಿಡೆಂಟ್ ಬಂತು. ಆಮೇಲೆ ನಾವು ಶಾರ್ಟ್ ಫಿಲಮ್ಸ್ಗಳೆಲ್ಲ ಮಾಡಿ
ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಯಿತು. ಅದಾದ್ಮೇಲೆ ಸರಿ ನಾವೇ ಮಾಡೋಣ ಅಂದ್ಬಿಟ್ಟು ಈ ಸಬ್ಜೆಕ್ಟ್ ಮಾಡಿ ಸ್ನೇಹಿತರುಗಳಿಗೆಲ್ಲ ಹೇಳಿದೆ, ಏ ಚಾಂದಿನಿ ಬಾರ್ ಅಂತ ಟೈಟ್ಲ್ ಇಟ್ಟಿದ್ಯಾ ಅಂದರು, ಏನಿದೆ ಅದರಲ್ಲಿ ಅಂದ್ಬಿಟ್ಟು. ಅವಾಗ ಏನೋ ಇದೆ ಅದನ್ನೆಲ್ಲ ಹೇಳ್ಬಾರ್ದು ಅಂದಾಗ, ಇಲ್ಲ ತುಂಬ ಬಾರ್ಗಳಿದೆ ಅದಕ್ಕೂ ನಿನ್ನ ಚಾಂದಿನಿ ಬಾರ್ಗೂ ಏನು ವಿಶೇಷ ಅಂತ. ಅವಾಗ ನಾವು ಏನು ಮಾಡಿದ್ವಿ, ಕ್ಯಾರೆಕ್ಟರ್ಗಳು ಇಟ್ಕೊಂಡು ಸಿನಿಮಾ ಬರೆಯೋಣ ಅಂದ್ಬಿಟ್ಟು ಟೀಮ್ ಎಲ್ಲ ಸರಿ ಅಂದ್ಬಿಟ್ಟು ಮಾಡಿದ್ವಿ. ಆಮೇಲೆ ಇದಕ್ಕೋಸ್ಕರ ತುಂಬ ಜನ ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ದೀವಿ. ಅದಾಗದೇ ಇದ್ದಾಗ ಸರಿ ಅಂದ್ಬಿಟ್ಟು ನಾವೇ ಒಂದು ಟೀಮ್ ಕಟ್ಕೊಂಡು ಎಲ್ರಿಗೂ ಸಬ್ಜೆಕ್ಟ್ ನರೇಷನ್ ಮಾಡಿ ಆಮೇಲೆ ನಾವೇ ಮಾಡೋಣ. ಆಮೇಲೆ ಈ ಸಿನಿಮಾಗೆ ಪ್ರೊಡ್ಯೂಸರ್ ಇಲ್ಲ, ಎಲ್ಲ ಸ್ನೇಹಿತರುಗಳೇ ಸೇರಿ ಟೆಕ್ನಿಷಿಯನ್ಗಳೇ ಸೇರಿ ಮಾಡಿರೋ ಅಂತ ಸಿನಿಮಾ. ಅದರಿಂದ ಇದಕ್ಕೆ ಬಿ ಎಸ್ ಕೆಂಪರಾಜ್ ಅವರು ಎಡಿಟ್ರು ಸೀನಿಯರ್, ನಾವು ಶೂಟ್ ಮಾಡ್ಕೊಂಬಂದು ಅವ್ರಿಗೆ ಫೂಟೇಜ್ ತೋರಿಸ್ತೀವಿ ಈ ಥರ ಮಾಡ್ತಾಯಿದ್ದೀವಿ ಸರ್ ಅಂದ್ಬಿಟ್ಟು ಅವ್ರ ಫೂಟೇಜ್ ಎಲ್ಲ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸರಿ ನನ್ನ ಕೈಲಿ ಏನಾಗುತ್ತೆ ಅದು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇಡೀ ಸಿನಿಮಾ ಶೂಟ್ ಮಾಡಿ ತಂದು ಕೊಟ್ಟಿದ್ದು ಅಷ್ಟೇ ಅವ್ರಿಗೆ. ಈಗ ಏನು ಇಲ್ಲಿ ತನಕ ಬರೋಕ್ಕೆ ಕಾರಣ ಅವರೇನೆ, ಕಂಪ್ಲೀಟು ನಮ್ಮ ಬ್ಯಾಕ್ ಬೋನ್ ಆಗಿ ನಿಂತು ತುಂಬ ಚೆನ್ನಾಗಿದೆ ಔಟ್ಪುಟ್ ಎಲ್ಲ, ಫೈನಲ್ ಔಟ್ಪುಟ್ ಎಲ್ಲ ನೋಡಿದ್ಮೇಲೆ ಬೇರೆ ಬೇರೆ ಏನೇನೋ ಹೇಳಿದ್ದಾರೆ ಅದು ನೆಕ್ಸ್ಟ್ ಒಂದು ಸರಿ.